ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಖಾರ ಪೊಂಗಲ್ಲು ಮಿಕ್ಸ್ ಮಾಡೋವಂಥ ರೆಸಿಪಿ ಮತ್ತು ಅದರಿಂದ ಖಾರ ಪೊಂಗಲ್ ಮಾಡೋದು ಹೇಗೆ ಅನ್ನೋ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿಟ್ಕೊಂಡ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಖಾರ ಪೊಂಗಲ್ ರೆಡಿ ಆಗುತ್ತೆ ಸಾಧಾರಣ ಒಂದೂವರೆ ತಿಂಗಳು ಇದನ್ನು ನಾವು ಇಟ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಸೇಮ್ ನಾವು ಖಾರ ಪೊಂಗಲ್ ಹೆಂಗೆ ಮಾಡ್ತೀವಿ ಅದೇ ಥರ ಟೇಸ್ಟ್ ಇರುತ್ತೆ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಸೋನಾ ಮಸೂರಿ ರೈಸು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದ ಹೆಸರುಬೇಳೆ ಅರ್ಧ ಕೆ ಜಿ ತುಪ್ಪ ಒನ್ ಟೇಬಲ್ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಒನ್ ಟೀ ಸ್ಪೂನು ಕುಟ್ಟಿಟ್ಕೊಂಡಿರೋ ಕಾಳು ಮೆಣಸು ಒನ್ ಟೀ ಸ್ಪೂನು ಗೋಡಂಬಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ಆರು ಉಪ್ಪು ರುಚಿಗೆ ತಕ್ಕಷ್ಟು ಶುಂಠಿ ಒಂದು ಇಂಚು ಹೆಚ್ಚಿಟ್ಕೊಂಡಿರೋ ಕರಿಬೇವು ಒಂದು ಮೂರು ಇಂಗು ಒಂದು ಕಾಲು ಟೀ ಸ್ಪೂನು ಅರಿಶಿಣ ಪುಡಿ ಒಂದು ಕಾಲು ಟೀ ಸ್ಪೂನು ಇವಿಷ್ಟು ಸಾಮಗ್ರಿಗಳು ಮೊದಲೊಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದೀವಿ ಹೆಸರು ಬೇಳೆನ ಹಾಕಿ ಮಧ್ಯಮ ಊರಿನಲ್ಲಿ ಹುರ್ಕೊಳ್ಳೋಣ ಈ ಬೇಳೆನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಒಂದು ಸ್ವಲ್ಪ ಕಲರು ಸಹ ಚೇಂಜ್ ಆಗುತ್ತೆ ಇದು ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು ನೋಡಿ ಈ ಥರ ಹುರಿದು ಇದನ್ನು ಹಾರಕ್ಕೆ ತೆಗೆದಿಟ್ಬಿಡೋಣ ಒಂದು ಕಡೆ ಇವಾಗ ಅದೇ ಪ್ಯಾನ್ಗೆನೆ ನಾವು ಇಟ್ಕೊಂಡಿದ್ದೀವಿ ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪಕ್ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಎಲ್ಲ ಚಟ್ಗುಟ್ಟಿದ ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಗೋಡಂಬಿನೂ ಸಹ ಅದರ ಜೊತೆಗೆ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಸಣ್ಣೂರಿನಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ ಈ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ ಎಲ್ಲದನ್ನು ಮತ್ತೆ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಈ ಗೋಡಂಬಿ ಎಲ್ಲ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಕೈಯಾಡ್ಕೊಳ್ಳೋಣ ಮತ್ತು ಕುಟ್ಟಿಟ್ಕೊಂಡಿರೋ ಕಾಳು ಮೆಣಸನ್ನ ಸೇರಿಸ್ಕೊಳ್ಳೋಣ ಇಂಗು ಮತ್ತು ಅರಿಶಿನ ಪುಡಿ ಇದನ್ನು ಸಹ ಸೇರಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವೆಲ್ಲ ಗರ್ಗರಿ ಆಗಬೇಕು ಒಣಮೆಣ್ಸಿನ್ಕಾಯಿ ಕರ್ಬೇವು ಅಲ್ಲಿವರೆಗೂ ಕೈಯಾಡ್ಕೊಂಡು ಅಕ್ಕಿನ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಇದನ್ನು ಸಹ ಸಣ್ಣೂರಿನಲ್ಲಿ ಒಂದು ಎರಡು ಮೂರು ನಿಮಿಷ ಕೈಯಾಡ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಎಲ್ಲ ಒಂದೆರಡು ಮೂರು ನಿಮಿಷ ಕೈಯಾಡಿ ಸ್ಟೌವ್ ಆರಿಸ್ಬಿಡೋಣ ನಾವು ಮೊದಲು ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಹೆಸರು ಬೆಳೆ ಅದನ್ನು ಇದ್ರ ಜೊತೆ ಇವಾಗ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಬಿಸಿನಲ್ಲೇ

ಸಾಧಾರಣ ಮಿಕ್ಸಿಂದ ಖಾರ ಪೊಂಗಲ್ ಮಾಡಿದರೆ ಮ ನಾವು ಹಾಗೆ ಮಾಡೋ ಖಾರ ಪೊಂಗಲ್ ಥರ ಆಗಲ್ಲ ಹಾಗೆ ಅಂತಲೇ ಎಲ್ಲರ ಅಭಿಪ್ರಾಯ ಆಗಿರುತ್ತೆ ಬಟ್ ಈ ಥರ ನೀವು ಮೆಥಡಲ್ಲಿ ಮಾಡಿದರೆ ಅದೇ ಥರ ರುಚಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಬಿಸಿ ಬಿಸಿಯಾಗಿ ತುಪ್ಪ ಮತ್ತು ಚಟ್ನಿ ಅಥವಾ ಟೊಮೆಟೊ ಗೊಜ್ಜ ಜೊತೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಒಂದು ಕುಕ್ಕರ್ ತಗೊಳ್ಳೋಣ ಪ್ರೆಷರ್ ಕುಕ್ಕರು ಅದಕ್ಕೆ ಒಂದು ಎರಡು ಕಪ್ಪಷ್ಟು ಈ ನಾವು ಮಾಡಿದಂಥ ಈ ಪೊಂಗಲ್ ಮಿಕ್ಸನ್ನು ಸೇರಿಸ್ಕೊಳ್ಳೋಣ ಎಂಟು ಕಪ್ಪು ನೀರು ಹಾಕ್ಕೊಳ್ಳೋಣ ಅಂದರೆ ಒಂದಕ್ಕೆ ನಾಲ್ಕರಷ್ಟು ನೀರು ಎರಡು ಕಪ್ಗೆ ಎಂಟು ಕಪ್ ನೀರು ಸೇರಿಸೋಣ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಸೇರಿಸೋಣ ಎಲ್ಲ ಸಲ ಮಿಕ್ಸ್ ಮಾಡೋಣ ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ವಿಷಲ್ಲು ಕೂಗಿಸ್ಕೊಳ್ಳೋಣ ಕೂಗಿ ಕುಕ್ಕರ್ ಆದ ಮೇಲೆ ಕುಕ್ಕರ್ ಓಪನ್ ಮಾಡೋಣ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿದರೆ ಆಯಿತು ಈ ಒಂದು ಖಾರ ಪೊಂಗಲ್ಲು ತಯಾರಾಯಿತು ಈ ಒಂದು ಖಾರ ಪೊಂಗಲ್ ಮಿಕ್ಸ್ ಮತ್ತು ಅದರಿಂದ ಖಾರ ಪೊಂಗಲ್ ಮಾಡೋ ಈ ಎರಡು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು